ಲಘುವಾಗಿ ಗ್ರಹಿಸುವವರಾನಲ್ಲ. ಯಾಕೆ ಯಾಕೆ ಎಲ್ಲರೂ ಅತಿಯಾದಂತಹ ಬಲಶಾಲಿಗಳೇ, ಹಾಗೆಂದು ಕ್ಷಣಿಕವಾದಂತಹ ಜಯ ನಿನಗೆ ಲಭಿಸಿದೆ ಎನ್ನುವ ಕಾರಣಕ್ಕಾಗಿ ಎಲ್ಲರನ್ನು ಎಲ್ಲವನ್ನೂ ಗೆದ್ದೇನು ಅಂತ ಮನ ಮಾಡಬೇಡ. ಓಹೋ, ಎದುರಿಸಿದವ ಯಾರು? ದುರ್ಯೋಧನ. ದುರ್ಯೋಧನ ಎಲ್ಲವೋ ಕಚರ, ಆ ಮೇಲ್ಗಡೆಯ ಲೋಕದವನು ಎಂದು ಉದ್ಘೋಷಿಸಿಕೊಳ್ಳುತ್ತಿರುವಂತಹ ನಿನಗೆ ಈ ಮರ್ತ್ಯ ಲೋಕದ ವನದಲ್ಲಿ ಏನು ಅಧಿಕಾರವೋ ಇದೆಲ್ಲವೂ ಕೂಡ ನಮ್ಮ ಅಧಿಕಾರಕ್ಕೆ ಒಳಪಟ್ಟದ್ದು. ಓಹೋ, ಸುಮ್ಮನೆ ಅಧಿಕಾರವನ್ನು ಸ್ಥಾಪಿಸಲಿಕ್ಕೆ ಹೊರಟು ಕ್ಷಣಿಕವಾದಂತಹ ವಿಜಯದಿಂದ ಅಮಲೇರಿ ಮುಂದುವರೆದಿಂತಾದರೆ ಗಂಧರ್ವನಿಗೂ ಮರಣ ಪ್ರಾಪ್ತಿಸಿದವ ದುರ್ಯೋಧನ ಅಂತಾದೀತು. ನಡೆ ನಡೆ ಶರವನ್ನು ಬಿಟ್ಟನು. ತಾನೊಬ್ಬ ದೊರೆ ಎನ್ನುವುದಾಗಿ ಸಿಂಹಾಸನದಲ್ಲಿ ಕುಳಿತಿದ್ದೀಯಲ್ಲ, ಅನಭಿಷಿಕ್ತ ನೀನು. ಅಧಿಕೃತವಾಗಿ ನಿನಗೆ ಆ ಸಿಂಹಾಸನ ಇನ್ನೂ ಲಭಿಸಲಿಲ್ಲ. ಯಾರು ಅಧಿಕಾರದಲ್ಲಿ ಇದ್ದಾರೆ ಅಂತ ಮುಖ್ಯ ಅಲ್ಲ, ಅಧಿಕಾರ ನಡೆಸಲ್ಪಡ್ತಾ ಇದೆ ಅನ್ನುವುದೇ ಮುಖ್ಯ. ಹಾಗಾಗಿಯೇ ನಿನ್ನಂತವ್ರು ಹೀಗೆ ತಿರುಗಾಟಕ್ಕೆ ಹೊರಡುವುದು. ವಿಳಾಸ ಇಲ್ಲದ ಜಾಗಕ್ಕೆ ಹೋಗ್ತೀರಿ ನೋಡು. ಹಾಗಾಗಿ ನಾವು ವಿಚಾರಿಸ್ಲಿಕ್ಕೆ ಬರಬೇಕಾಗ್ತದೆ. ನಮ್ಮ ಆಡಳಿತಕ್ಕೆ ಸೇರಿದಂತಹ ಈ ವನ, ಹಾಗಾಗಿ ಈ ಜಾಗವನ್ನು ಬಿಟ್ಟು ಬೇರೆ ಎಲ್ಲಿ ಬೇಕಾದ್ರೂ ಹೋಗಿ. ತೆರಳದಿದ್ರೆ ಇಲ್ಲೇ ಮುಂದುವರಿತೀರಂತಾದ್ರೆ ಓಡಿಸುವುದು ಹೇಗಂತ ನನಗೆ ಗೊತ್ತಿದೆ. ಹಾಗಿದ್ರೆ ಪರೀಕ್ಷೆ ಆಗಲಿ. ಆ
ಹೌದು, ಇದೇ ವನದಲ್ಲಿ ಪಾಂಡವರು ವಾಸವಾಗಿದ್ದಾರೆ. ಹಿರಿಯರಾದಂತಹ ದೊಡ್ಡ ಬಾವಯ್ಯನವರು ಕರುಣಾಮೂರ್ತಿಗಳು. ಅವರಿದ್ದಲ್ಲಿಗೆ ಹೋಗುತ್ತಿರುತ್ತೆ. ಇತ್ತ ಕಾಮ್ಯ ಕವನ ಧರ್ಮದ ಮೂರ್ತಿ ನೀವು.
ಪ್ರಪಂಚ ಮುಖಕ್ಕೆ ಧರ್ಮ ಏನು ಎನ್ನುವುದನ್ನು ಸಾರಿದವರು ನೀವು. ಒಂದು ಬಿಂದಿಗೆ ಹಾಲನ್ನು ಕೆಡಿಸುವುದಕ್ಕೆ ಸ್ವಲ್ಪವೇ ಹುಳಿ ಸಾಕು, ಆದರೆ ಕ್ಷೀರ ಸಾಗರವನ್ನು ಕೆಡಿಸುವುದಕ್ಕೆ ಅದಕ್ಕೆ ಸಾಧ್ಯವೇ? ಸ್ವಾಮಿ ನೀವು ಕರುಣಾ ಸಾಗರರು. ನಮ್ಮವರು ನಿಮ್ಮನ್ನು ಕೊಲ್ಲಬೇಕು ಎನ್ನುವುದಾಗಿ ಅನೇಕ ರೀತಿಯಲ್ಲಿ ಪ್ರಯತ್ನಿಸಿದರು, ಆದರೆ ಸಾಧ್ಯವಾಗಲಿಲ್ಲ. ಇದೀಗ ನಮ್ಮ ಕೊರಳಿಗೆ ನಾವೇ ಉರುಳನ್ನು ಹಾಕಿಕೊಂಡಿದ್ದೇವೆ. ದೊಡ್ಡಪ್ಪಾವಯ್ಯ, ಚಿತ್ರಸೇನೊಂದಿಗೆ ನಡೆದಂತಹ ದೂರದಲ್ಲಿ ಆತ ಎಲ್ಲರನ್ನು ಸೋಲಿಸಿ ನನ್ನ ಗಂಡ ಹಾಗೂ ಮೈದನರೆಲ್ಲರನ್ನು ಕಟ್ಟಿಕೊಂಡು ಎಳೆದೊಯ್ಯುತ್ತಾ ಇದ್ದಾನೆ. ಬಾವಯ್ಯ, ನನ್ನ ಹಾಗೂ ನನ್ನ ತಂಗಿಯರ ಮಾಂಗಲ್ಯವನ್ನು ಉಳಿಸಿಕೊಡಿ ಬಾವಯ್ಯ. ಭೂಮಿಪತಿ ಕೇಳ್ ಭಾನುಮತಿಯನು, ಭೂಮಿಪತಿ ಕೇಳ್ ಭಾನುಮತಿಯನು, ಪ್ರೇಮದಲ್ಲಿ ಪಿಡಿದೆತ್ತಿ, ಪ್ರೇಮದಲ್ಲಿ ಪಿಡಿದೆತ್ತಿ, ಬಳಿಕ ಸೋದರಗರ ಕರೆದೆಂದ, ಸೋದರರ ಕರೆದೆಂದ ಕರುಣಿಗಳ ರಸ, ಕರುಣಿಗಳ ರಸ ಉಸುರಿದನು. ಭಾನುಮತಿ ಬಾಬಯ್ಯ, ಕಣ್ಣೀರಡು ಬೇಡಮ್ಮ, ನಿನ್ನ ಮಾಂಗಲ್ಯವನ್ನು ಉಳಿಸುವಂತಹ ಹೊಣೆ ನನ್ನ, ಹಾಗಾಗಿ ದುಃಖಿಸದೆ ನೆಮ್ಮದಿಯಿಂದ ಮಾತು ಕೊಟ್ಟದ್ದು ಆಯ್ತು. ಭೀಮಸೇನದಲ್ಲಿ ಈ ವಿಷಯವನ್ನು ಹೇಳಿದಾಗಲೇ ಅವರು ಮಾತು ಉಳಿಸಿಕೊಳ್ಳಬೇಕಲ್ವ. ಇದ್ದಾನಲ್ಲ ಅರ್ಜುನ, ಅಣ್ಣದೇವನ ಪಾದಾರವಿಂದಕ್ಕೆ ನಮೋ ನಮಃ. ವಾರ್ತಾ ತಕ್ಷಣವೋ ಎಂಬಂತೆ ಆಜ್ಞೆಯಾಯಿತಲ್ಲ. ಹೌದು ತಮ್ಮ, ಕಾರಣ ಗೊತ್ತಾಗಲಿಲ್ಲ. ತಮ್ಮ ಅಣ್ಣದೇವ ವಂಶಜ ಕೋಳು ಹೋದೋದು, ಹೇಗೆ ಸೋಮ ವಂಶಜ ಕೋಳು ಹೋದೋದು, ಹೌದೇ ನೀ ಮನವ ಮಾಡೆನಲು, ಮಾಡೆನಲು ಆರ್ಮಯ್ಯ, ವಂಶದ ಮರ್ಯಾದೆ ಹೋಗುವಂತ ಪ್ರಸಂಗ ಬಂದದಾಗಿದೆ. ಹಾ ಹೌದಯ್ಯ ಅಣ್ಣ, ವಿಚಿತ್ರ ಮಾತುಗಳನ್ನು ಕೇಳುತ್ತಾ ಇದ್ದೇನೆ. ಸತ್ಯ ವಿಚಾರ, ಸುರಲೋಕಕ್ಕೆ ದಗ್ಗೆ ಇಟ್ಟಂತಹ ಲಗ್ಗೆ ಇಟ್ಟಂತಹ ಭಾರತ ಇರುತ್ತಾ ನಮ್ಮ ಚಂದ್ರವಂಶದ ಮಾನ ಹೋಗುವ ಪ್ರಸಂಗ ಯಾರಿಂದ ಹೇಗೆ ಎಲ್ಲಿ ಯಾವಾಗ ಹೇಳುತ್ತೇನೆ. ಚಿತ್ರಸೇನ, ಚಿತ್ರಸೇನ ನಮ್ಮವನಾದಂತಹ ಕುರವನನ್ನು ಹಿಡಿದುಕೊಂಡು ಹೋಗುತ್ತಾ ಇದ್ದಾನೆ. ಅಣ್ಣ ತಮ್ಮ, ಈ ಪ್ರಸಂಗ ನಮ್ಮ ಮಾನ ಹೋಗುವ ಪ್ರಸಂಗವೋ? ವಂಶ ಮರ್ಯಾದೆ ಹೋಗುವುದಿಲ್ಲವೋ? ಅನಾಯಾಸವಾಗಿ ನಮ್ಮ ಆಜನ್ಮ ವೈರಿ ಆ ಪಾಪಿ ಕೌರವನಿಗೆ ಶಿಕ್ಷೆ ಆದ ಈ ಪ್ರಸಂಗ ಸಂತಸದಿಂದ ಒಪ್ಪುವ ಸಂಗತಿ. ಯಾಕಣ್ಣ ಇದಕ್ಕೆ ದುಃಖ ಪಡುವುದು? ಕೌರವನಿಗೆ ಶಿಕ್ಷೆ ಆಗಬೇಕು, ಮಾಡಿದ ಪಾಪವನ್ನ ಉಣ್ಣಬೇಕಪ್ಪ, ನಾವದನ್ನ ನೋಡಿ ಗಹಗಹಿಸಿ ನಗಬೇಕು. ಹಾಗೆಲ್ಲ ಯೋಚಿಸಬಾರದು ತಮ್ಮ. ಅಂದ್ರೆ ನಮ್ಮ ವಂಶದವನಾದಂತ ಕೌರವನನ್ನ ಯಾರ ಕರ್ಕೊಂಡು ಹೋಗ್ತಾನೆ ಅಂತಾದ್ರೆ ವಂಶದ ಘನತೆಗೆ ದಕ್ಕೆನು. ವಂಶ ಈ ಪ್ರಶ್ನೆಯ ಬಗ್ಗೆ ನಮಗೆ ಮಾತ್ರ ಅಲ್ಲ ಆತನಿಗೂ ಗೌರವ ಇರಬೇಕಿತ್ತು. ತಮ್ಮ ಅಣ್ಣ, ಉಣ್ಣುವ ಅನ್ನಕ್ಕೆ ವಿಷ ಇಕ್ಕಿದ, ವಾಸಿಸುವ ಮನೆಗೆ ಬೆಂಕಿ ಕೊಟ್ಟು ಸುಡಲು ಪ್ರಯತ್ನಿಸಿದ, ಕ್ಷಣ ಕ್ಷಣಕ್ಕೂ ನಮ್ಮ ಹರಣಕ್ಕೆ ಪ್ರಯತ್ನಿಸಿದ ಕೌರವರ ಬಗ್ಗೆ ಅನುಕಂಪ. ಹಾಗೆ ಯೋಚಿಸಬಾರದು ತಮ್ಮ. ನಾವು ಆಗುವಾಗ ನಾವೈವರು ಅವರು 100 ಮಂದಿ,
ಹೊರಗಿನವರು ಬಂದಾಗ ನಾವು 105 ಮಂದಿ ಆಗಿ ಉಳಿಯಬೇಕು. ನಿನ್ನ ಈ ವೇದಾಂತ ಅಣ್ಣ, ಈ ಮಾತುಗಳಿಗೆ ಕರಗುವವನಲ್ಲ ನಾನು, ಬಗ್ಗುವವನಲ್ಲ, ತಗ್ಗುವವನಲ್ಲ. ನಮ್ಮ ವಂಶದವರಾದಂತಹ ಕೌರವನನ್ನ ನಮ್ಮ ಮನೆಯ ಅಂಗಳದಿಂದಲೇ ಕರೆದುಕೊಂಡು ಹೋಗ್ತಾ ಇರುವಾಗ ಅರ್ಹತಾ ಇರುವಂತ ನಾವುಗಳೇ ದುಮ್ಮನೆ ಕುಳಿತರೆ ವಂಶದ ಘನತೆ ಉಳಿತದೇನೋ. ಧರ್ಮಜ, ನಿನ್ನ ಯಾವ ಮಾತುಗಳು ನನ್ನ ನಿರ್ಧಾರದಲ್ಲಿ ಬದಲಾವಣೆಯನ್ನ ತರಲಾರದು. ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ. ಅಮ್ಮ, ಹತ್ತಿನ ಹತ್ತಿನ ಸ್ವತಃ